ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಕಳೆದ ವಾರ ಮಾರ್ಕೆಟ್ನಲ್ಲಿ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು, ಬಟ್ ಈ ವಾರ ಮಾರ್ಕೆಟ್ನಲ್ಲಿ 8 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೋಮವಾರ December 18ಕ್ಕೆ 3 IPOಗಳು ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆದರೆ December 19 ಮಂಗಳವಾರ ಕೂಡ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಬುಧವಾರ ಮತ್ತು ಗುರುವಾರ ಕೂಡ 11 IPO ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಟೋಟಲ್ ಆಗಿ 8 IPOಗಳು ಓಪನ್ ಆಗ್ತಿರೋದ್ರಿಂದ ಪ್ರೈಮರಿ ಮಾರ್ಕೆಟ್ ತುಂಬಾ ಆಕ್ಟಿವ್ ಆಗಿ ಇರುತ್ತೆ. ಸೊ ಮೊದಲನೇದಾಗಿ ಇವತ್ತಿನ ವಿಡಿಯೋದಲ್ಲಿ ಮೋತಿಸನ್ ಜುವೆಲರ್ಸ್ IPO ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಕಂಪನಿಯ ಬಿಸ್ನೆಸ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತೀನಿ, ಹಾಗೆಯೇ ಯಾವೊಂದು ವ್ಯಾಲ್ಯೂಯೇಷನ್ ಫಿನಾನ್ಷಿಯಲ್ಸ್ನೊಂದಿಗೆ ಕಂಪನಿ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಿದ್ದಾರೆ, ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ಇಲ್ಲಿ ನಾವು ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಕಂಪನಿಯ ಹೆಸರನ್ನು ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ, ಇದೊಂದು ಜುವೆಲರ್ ಬಿಸ್ನೆಸ್ ಅಂತ. 1997ರಲ್ಲಿ ಪ್ರಾರಂಭವಾದಂಥ ಕಂಪನಿ, ಮೇಜರ್ ಆಗಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಪರ್ಲ್ ಈ ರೀತಿಯಲ್ಲಿ ಜುವೆಲರೀಸ್ಗಳನ್ನು ಸೆಲ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ಇವರು ವೈಡ್ ರೇಂಜ್ ಆಫ್ ಜುವೆಲರಿ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. 3000ಕ್ಕೂ ಹೆಚ್ಚಿನ ಡಿಸೈನ್ಸ್ಗಳನ್ನು ಗೋಲ್ಡ್, ಡೈಮಂಡ್ ಸೆಗ್ಮೆಂಟ್ನಲ್ಲಿ ಈ ಒಂದು ಕಂಪನಿ ಸೆಲ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಪ್ರೈಸ್ ಪಾಯಿಂಟ್ಗಳಲ್ಲಿ ಜುವೆಲರಿಗಳು ಅವೈಲೇಬಲ್ ಇದೆ, ಹಾಗೆ ಬೇರೆ ಬೇರೆ ಒಕೇಶನ್ಸ್ಗಳಲ್ಲಿ ಬಳಸುವಂಥ ಜುವೆಲರಿಗಳನ್ನು ಕಂಪನಿ ಸೆಲ್ ಮಾಡ್ತಾರೆ. ಹಾಗೆಯೇ ಟ್ರೆಡಿಷನಲ್, ಮಾಡರ್ನ್ ಎರಡರ ಕಾಂಬಿನೇಷನ್ ಕೂಡ ಇರುವಂಥ ಡಿಸೈನ್ಸ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಪ್ರತಿಯೊಂದು ಏಜ್ ಗ್ರೂಪ್ ಮತ್ತು ಜೆಂಡರ್ಗೆ ಬೇಕಾದಂಥ ಜುವೆಲರಿಗಳು ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಇವರು ತಮ್ಮದೇ ಆದ ಒಂದು ಫ್ಲಾಗ್ಶಿಪ್ ಸ್ಟೋರನ್ನು ಕೂಡ ಹೊಂದಿದ್ದಾರೆ. ರಾಜಸ್ಥಾನ್ನ ಜೈಪುರ್ನಲ್ಲಿ ಮೋತಿಸನ್ಸ್ ಟವರ್ ಅನ್ನುವಂಥ 3 ಫ್ಲೋರ್ನ ತಮ್ಮದೇ ಆದ ಒಂದು ಸ್ಟೋರ್ ಇದೆ, ಅಲ್ಲಿ ಅವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ 2021ರಲ್ಲಿ ಇನ್ನೊಂದು ಬ್ರಾಂಚನ್ನು ಕೂಡ ಓಪನ್ ಮಾಡಿದ್ದಾರೆ. ಈ ಒಂದು ಬ್ರಾಂಚ್ ಕೂಡ ನಮಗೆ ಜೈಪುರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ವೈಶಾಲಿ ನಗರ್ ಅನ್ನುವ ಕಡೆಯಲ್ಲಿ ಇವರು ತಮ್ಮ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ. ಕಂಪನಿಯ ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ರಾಜಸ್ಥಾನ್ನಲ್ಲಿ ಒಳ್ಳೆ ಒಂದು ನೆಟ್ವರ್ಕನ್ನು ಇವರು ಬಿಲ್ಡ್ ಮಾಡಿದ್ದಾರೆ, ಹಾಗೆ ಒಂದು ವೆಲ್ ನೋನ್ ಟ್ರೆಡಿಷನಲ್ ಜ್ಯುವೆಲರಿ ಬ್ರ್ಯಾಂಡ್ ಕೂಡ ಆಗಿದ್ದಾರೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ 3 ಲಕ್ಷಕ್ಕೂ ಹೆಚ್ಚಿನ ಜ್ಯುವೆಲರಿ ಪ್ರಾಡಕ್ಟ್ಸ್ಗಳ ಡಿಸೈನ್ ಅವೈಲೇಬಲ್ ಇರೋದ್ರಿಂದ ಬಹಳಷ್ಟು ಚಾಯ್ಸ್ ಕಸ್ಟಮರ್ಸ್ಗಳಿಗೆ ಅವೈಲೇಬಲ್ ಇರುತ್ತೆ. ರಾ ಮೆಟೀರಿಯಲ್ಸ್ಗಳನ್ನು ಕೂಡ ಇವರು ತಮ್ಮದೇ ಆದ ನೆಟ್ವರ್ಕ್ನಿಂದ ಪರ್ಚೇಸ್ ಮಾಡ್ತಾರೆ. ಪ್ರಮೋಟರ್ಸ್ಗಳು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ, ಹಾಗೆ ಒಳ್ಳೆ ಒಂದು ಕಸ್ಟಮರ್ ಬೇಸನ್ನು ಕೂಡ ಕಂಪನಿ ಹೊಂದಿದೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಕಾಂಪಿಟೇಷನ್, ಸೊ ಈ ಒಂದು ಸೆಗ್ಮೆಂಟ್ನಲ್ಲಿ ಬಹಳಷ್ಟು ಬ್ರ್ಯಾಂಡ್ಗಳು ಕೆಲಸ ಮಾಡ್ತಾರೆ, ಬಟ್ ಈ ಕಂಪನಿ ರಾಜಸ್ಥಾನ್ನಲ್ಲಿ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದೆ, ಆದರೂ ಕೂಡ ಬೇರೆ ಜುವೆಲರ್ ಕಂಪನಿಗಳ ಜೊತೆಯಲ್ಲಿ ಕಾಂಪಿಟೇಷನನ್ನು ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ಇಂಟೆನ್ಸಿವ್ ವರ್ಕಿಂಗ್ ಕ್ಯಾಪಿಟಲ್ನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಗೋಲ್ಡ್ ಅಥವಾ ಜುವೆಲರಿಯನ್ನು ಪರ್ಚೇಸ್ ಮಾಡಿ ಅದನ್ನು ಸೆಲ್ ಮಾಡಿದ ಮೇಲೇ ಇವರಿಗೆ ಪ್ರಾಫಿಟ್ಸ್ ಆಗೋದು, ಆದ್ದರಿಂದ ಒಳ್ಳೆ ಒಂದು ಸೇಲ್ಸ್ ಇದ್ದರೆ ಮಾತ್ರ ಪ್ರಾಫಿಟಬಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಮೇಜರ್ ವೀಕ್ನೆಸ್ ಅಂದಾಗ ಕೇವಲ ಸೀಸನ್ನಲ್ಲಿ ಮಾತ್ರ ಒಳ್ಳೆ ಒಂದು ಬಿಸ್ನೆಸ್ ಆಗುತ್ತೆ, ಅದಾದಮೇಲೆ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆ ಒಂದು ರೀಸನ್ನಿಂದ ನಾನ್ ಸೀಸನ್ ಟೈಮ್ನಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾರ್ಜಿನ್ನ ಮೇಲೆ ನೋಡೋದಕ್ಕೆ ಸಿಗ್ಬೋದು. ಸೊ ಈ ರೀತಿಯ ವೀಕ್ನೆಸ್ಗಳು ಬಹಳಷ್ಟು ಗೋಲ್ಡ್ ಜ್ಯುವೆಲರಿ ಕಂಪನಿಗಳಲ್ಲಿ ಇರುತ್ತೆ. ಸಿಮಿಲರ್ ವೀಕ್ನೆಸ್ ಮೋತಿಸನ್ನಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. IPO December 18ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ, December 20ರವರೆಗೂ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೋದಾಗುತ್ತೆ. ಹಾಗೆ 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಪ್ರೈಸ್ ಬ್ಯಾಂಡನ್ನು 52ರಿಂದ 55 ರೂಪಾಯಿ ಸೆಟ್ ಮಾಡಿದ್ದಾರೆ. 250 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 250 ಶೇರ್ಗಳಿಗೆ ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. 250 ಶೇರ್ಸ್ಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ 13,750 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರೀಟೇಲ್ ಇನ್ವೆಸ್ಟರ್ 3,500 ಶೇರ್ಗಳು ಅಂದರೆ 14 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 21 ಡಿಸೆಂಬರ್ ಆಗಿರುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 22 ಡಿಸೆಂಬರ್ಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 22ಕ್ಕೇ ಕ್ರೆಡಿಟ್ ಆಗುತ್ತೆ. ಸೊ 25 ಡಿಸೆಂಬರ್ ಮಾರ್ಕೆಟ್ ಹಾಲಿಡೇ ಇರುತ್ತೆ, ಕ್ರಿಸ್ಮಸ್ನ ಪ್ರಯುಕ್ತ. ಅದಾದಮೇಲೆ 26 ಡಿಸೆಂಬರ್ಗೆ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ 9 ಕೋಟಿಯಷ್ಟು ಪ್ರಾಫಿಟ್ಸನ್ನು ಇವರು ಡಿಕ್ಲೇರ್ ಮಾಡಿದರು. ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋ ಆಗ್ತದೆ, ಹಾಗೆಯೇ ರೆವೆನ್ಯೂನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಈ ಕಂಪನಿ ವರ್ಷಕ್ಕೆ 14-20 ಕೋಟಿಯ ಪ್ರಾಫಿಟ್ಸನ್ನು ಜನರೇಟ್ ಮಾಡ್ತಾರೆ. ಕೇವಲ ರಾಜಸ್ಥಾನ್ನಲ್ಲಿ ಮಾತ್ರ ಪ್ರೆಸೆನ್ಸ್ ಇರೋದ್ರಿಂದ ಒಂದು ಸಣ್ಣ ಸೈಕಲ್ನಲ್ಲಿ ತಮ್ಮ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಹಾಗೆ ಒಳ್ಳೆ ಒಂದು ನೆಟ್ವರ್ಕನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಇಶ್ಯೂ ಸೈಜನ್ನು ಅಬ್ಸರ್ವ್ ಮಾಡಿದಾಗ 151 ಕೋಟಿಯ ಇಶ್ಯೂ ಸೈಜ್ ಆಗಿರುತ್ತೆ. ಒಂದು ಸಣ್ಣ ಸೈಜ್ನ IPO, ಹಾಗೆ ಕಂಪ್ಲೀಟ್ ಫ್ರೆಶ್ ಇಶ್ಯೂ ಇದೆ. ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಯಾರು ಶೇರ್ಗಳನ್ನು ಸೆಲ್ ಮಾಡ್ತಿಲ್ಲ, ಕಂಪ್ಲೀಟ್ ಆಗಿ ಹೊಸದಾಗಿ ಶೇರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಬಟ್ ಕೇವಲ 150 ಕೋಟಿಯ ಇಶ್ಯೂ ಸೈಜ್ ಇರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ.
ಹಾಗೆ ಇಲ್ಲಿ ರೀಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ, ಎನ್ ಐ ಎ ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನು ಮಾಡ್ತಿದ್ದಾರೆ, ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ 50% ಆಫರ್ ನೋಡೋದಕ್ಕೆ ಸಿಗುತ್ತೆ. ಸೊ ರೀಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು, ಬಟ್ ಇಶ್ಯೂ ಸೈಜ್ ತುಂಬಾ ಕಡಿಮೆ ಇದೆ, ಆದ್ದರಿಂದ ಭಾಳಷ್ಟು ಬೇಗ ಈ ಐ ಪಿ ಒ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ ರೀಟೇಲ್ ಕ್ಯಾಟಗರಿಯಲ್ಲಿ 100 ಟೈಮ್ನಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗೆ ಐ ಪಿ ಒ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 55 ರೂಪಾಯಿ ಕಂಪನಿಯನ್ನು ಸೆಟ್ ಮಾಡಿದರೆ, ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಮಾರ್ಕೆಟ್ ಕ್ಯಾಪ್ ನಮಗೆ 540 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದೊಂದು ಮೈಕ್ರೋ ಕ್ಯಾಪ್ ಕಂಪನಿ ಆಗಿರುತ್ತೆ. ಸೊ ಇವರು ಎಸ್ ಎಂಇ ಕ್ಯಾಟಗರಿಯಲ್ಲಿ ಕೂಡ ಲಿಸ್ಟಿಂಗ್ ಅನ್ನು ಮಾಡ್ಕೋಬೋದಿತ್ತು, ಬಟ್ ಮೇನ್ ಬೋರ್ಡ್ನಲ್ಲಿ ಲಿಸ್ಟ್ ಆಗ್ತಿದ್ದಾರೆ. ಬಟ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಒಂದಿಗೆ ಐ ಪಿ ಒನ ತರ್ತಿದ್ದಾರೆ. ಇಂಡಸ್ಟ್ರಿ ಪಿ 81 ನೋಡೋದಕ್ಕೆ ಸಿಗುತ್ತೆ, ಬಟ್ ಈ ಕಂಪನಿ 16 ಪಿ ಯಲ್ಲಿ ಐ ಪಿ ಒನ ತರಬೇಕು ಅಂತ ಇದ್ದಾರೆ. ಸೊ ತುಂಬಾ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಐ ಪಿ ಒ ಬರ್ತಿದೆ, ಆದ್ರಿಂದ ಗ್ರೇ ಮಾರ್ಕೆಟ್ ನಲ್ಲಿ ಕೂಡ ಒಳ್ಳೆ ಒಂದು ಡಿಮ್ಯಾಂಡ್ ಇರುತ್ತೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಕಾಂಪಿಟೇಷನ್ ಕೂಡ ಹೆಚ್ಚಾಗಿರುತ್ತೆ. ಕಂಪನಿ ತಮ್ಮ ಡ್ರಾಫ್ಟ್ ಪೇಪರ್ಸ್ ಅನ್ನು ಸೆಬಿಗೆ ಸಬ್ಮಿಟ್ ಮಾಡುವಾಗ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಲಿಮಿಟೆಡ್, ಡಿ ಪಿ ಆಭೂಷಣ್ ಲಿಮಿಟೆಡ್, ತಂಗಮಲೈ ಜುವೆಲರ್ಸ್, ರೆನೈಸಸ್ ಗ್ಲೋಬಲ್ ಲಿಮಿಟೆಡ್ ಇವರನ್ನ ಕಾಂಪಿಟೇಟರ್ ಆಗಿ ನೇಮ್ ಮಾಡಿದ್ದಾರೆ. ಸೊ ಆಲ್ರೆಡಿ ಬಹಳಷ್ಟು ಕಾಂಪಿಟೇಷನ್ ಈ ಒಂದು ಸೆಗ್ಮೆಂಟ್ ನಲ್ಲಿ ಇರುತ್ತೆ. ಮೋತಿಸನ್ ಜುವೆಲರ್ಸ್ ನ ಐ ಪಿ ಒ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಸೊ ಇವರ ಒಂದು ವೆಬ್ಸೈಟ್ ನಲ್ಲಿ ನೀವು ಅಲಾಟ್ಮೆಂಟ್ ಅನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ರೀಫಂಡ್ ರಿಲೇಟೆಡ್ ಏನಾದರೂ ಕ್ವೆರಿ ಇದೆ ಅಂದರೆ motisons.ipo@linkintime.co.in ಈ ಒಂದು ಇಮೇಲ್ಗೆ ನೀವು ಮೇಲನ್ನು ಮಾಡಿದ್ರೆ ಅವರು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತಾರೆ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ತೀರಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ, ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಸೊ ಕೊನೆಯದಾಗಿ ಇವತ್ತಿನ ದಿನ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಈ ಒಂದು ಐ ಪಿ ಒನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಂದ್ರೆ ಇವತ್ತಿನ ದಿನ 106 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂತ ಪ್ರೈಸ್ 55 ರೂಪಾಯಿ, ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ 106 ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ 200%ನಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು ಐ ಪಿ ಒನಲ್ಲಿ ಇದೆ, ಬಟ್ ಕೇವಲ 151 ಕೋಟಿಯ ಇಶ್ಯೂ ಸೈಜ್ ಇರೋದ್ರಿಂದ ಬಹಳಷ್ಟು ಅಪ್ಲಿಕೇಶನ್ಸ್ಗಳು ರೀಟೇಲ್ ಹಾಗೆ ಎಚ್ ಎನ್ ಐ ಕ್ಯಾಟಗರಿಗಳಲ್ಲಿ ಕೂಡ ಬರುತ್ತೆ, ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದೇ ಒಂದು ರೀಸನ್ನಿಂದ ನಾನು ಹೇಳಿದ್ದು, ಸೊ ಇವರು ಎಸ್ ಎಂ ಇ ಕ್ಯಾಟಗರಿಯಲ್ಲಿ ಬರ್ಬೋದಿತ್ತು ಅಂತ ವ್ಯಾಲ್ಯೂಯೇಷನ್ ತುಂಬಾ ಚೀಪಾಗಿ ಇಟ್ಟಿದ್ದಾರೆ, ಆದ್ರಿಂದ ನಮಗೆ ಗ್ರೇ ಮಾರ್ಕೆಟ್ನಲ್ಲಿ ತುಂಬಾ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಎಲ್ಲರೂ ಕೂಡ ಈ ಒಂದು ಐ ಪಿ ಒನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕೇ ಹಾಕ್ತಾರೆ, ನೀವು ಕೂಡ ಅಷ್ಟೇ ಲಕ್ಕನ್ನು ಟೆಸ್ಟ್ ಮಾಡ್ಬೋದಾಗುತ್ತೆ, ಖಂಡಿತವಾಗ್ಲೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಅಲಾಟ್ಮೆಂಟ್ ಚಾನ್ಸಸ್ ಕಷ್ಟ ಇದೆ, ಬಟ್ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಿದಾಗ ಮೇ ಬಿ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಈ ಒಂದು ಐ ಪಿ ಒನ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ಗೆ ಅಷ್ಟೊಳ್ಳೆ ಬೆಟ್ ಆಗೋದಿಲ್ಲ, ಯಾಕೆಂದರೆ ಕೇವಲ ಬಿಸ್ನೆಸ್ ನಮಗೆ ರಾಜಸ್ಥಾನ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ, ಪ್ರಾಫಿಟ್ಸ್ ಕೂಡ ಇಯರ್ಲಿ 14-20 ಕೋಟಿ ನೋಡೋದಕ್ಕೆ ಸಿಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. ಸೊ ಇವರು ರಾಜಸ್ಥಾನ್ನ ಬೇರೆ ಬೇರೆ ಸಿಟಿಗಳಲ್ಲಿ ತಮ್ಮ ಬ್ರಾಂಚ್ಗಳನ್ನು ಓಪನ್ ಮಾಡ್ತಾ ಹೋದರೆ, ಸೊ ಒಂದು ಮೈಕ್ರೋ ಕ್ಯಾಪ್ನ ಕಂಪನಿ ಆಗಿರೋದ್ರಿಂದ ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ಗಳು ಕೂಡ ಇರುತ್ತೆ, ಬಟ್ ಅದಕ್ಕೆ ಪ್ರಮೋಟರ್ಸ್ಗಳು ಯಾವ ರೀತಿಯಲ್ಲಿ ಬಿಸ್ನೆಸ್ಸನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ, ಸೊ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಯಾವುದೇ ಒಂದು ಐ ಪಿ ಒನಲ್ಲಿ ಬಂದಾಗ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ನ ಚಾನ್ಸಸ್ ಇರೋದ್ರಿಂದ, ಸೊ ನಿಮ್ಗೇನಾದರೂ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಡೇನ ದಿನದಂದೇ ಶೇರ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ನಾನು ನಿಮಗೆ ಮೋತಿಸನ್ ಜುವೆಲ್ಲರ್ಸ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಐ ಪಿ ಒ ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.